ಇತನ ಸುತರ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಪ್ರಭು ಯೇಸುವಿನ ಪೂಜ್ಯ ಪಾಠಗಳ ಮರಣ ಪುನರುತ್ಥಾನವನ್ನು ಧ್ಯಾನಿಸುವಂಥ ಪವಿತ್ರ ವಾರವನ್ನು ನಾವೆಂದು ಪ್ರಾರಂಭಿಸುತ್ತೇವೆ. ಇಂದಿನ ಭಾನುವಾರವನ್ನು ಗರಿಗಳ ಭಾನುವಾರ ಎಂದು ನಾವು ಆಚರಿಸುತ್ತೇವೆ. ಪ್ರಭು ಯೇಸು ಜೆರುಸಲೇಮ್ ನಗರವನ್ನು ಜನರ ಜೊತೆಯಲ್ಲಿ ಒಂದು ಕತ್ತೆಯ ಮರಿ ಮೇಲೆ ಕುಳಿತು ಅವರು ಬಂದಂಥ ದಿನದ ಸ್ಮರಣೆ ಇದಾಗಿದೆ. ಕೈಯಲ್ಲಿ ಗರಿಗಳನ್ನು ಹಿಡಿದು ಹೋಸಾನ, ದೇವ ದಾವಿದ ಕುಮಾರನಿಗೆ ಹೋಸಾನ, ದೇವರ ಹೆಸರಲ್ಲಿ ಬರುವರು ಧನ್ಯರು ಹೋಸಾನ ಎಂದು ಜನರು ಪ್ರವೇಶವನ್ನು ಹೊಗಳಿ ಕರೆದುಕೊಂಡು ಬಂದಂಥ ಆ ಜನರೇ ಶುಕ್ರವಾರದ ದಿನ ಇವರನ್ನು ಶಿಲುಬೆಗೇರಿಸಿ ಎನ್ನುವಷ್ಟು ಮಟ್ಟಿಗೆ ಅವರು ತಮ್ಮ ಪ್ರಜ್ಞೆಯನ್ನು ಮರೆಯುವ ಸ್ಥಿತಿಗೆ ಬರುತ್ತಾರೆ. ಆತ್ಮೀಯ ಸಹೋದರ ಸಹೋದರ, ಆದರೂ ಇದೆಲ್ಲವೂ ಗೊತ್ತಿದ್ದರೂ ಸಹ ಪ್ರಭು ಯೇಸು ಧೈರ್ಯದಿಂದ ಅವರ ಜೆರುಸಲೇಮಿಗೆ ಬಂದರು. ತನ್ನ ವಿರುದ್ಧವಾಗಿ ಒಳಸಂಚು ಮಾಡುತ್ತಿರುವ ಫರಿಸಾಯರು, ಸದ್ದುಕಾಯರು ಮತ್ತು ಜನರ ಪ್ರಧಾನ ಗುರುಗಳು ಇದ್ದಾರೆಂದು ತಿಳಿದು ಸಹ ಧೈರ್ಯದಿಂದ ಪ್ರಭು ಯೇಸು ಜೆರುಸಲೇಮಿಗೆ ಬರುತ್ತಾರೆ. ಏಕೆಂದರೆ ತಂದೆಯಾದ ದೇವರ ಮೇಲೆ ಅವರು ವಿಶ್ವಾಸವನ್ನು ಹೊಂದಿದ್ದರು, ಅಚಲವಾದ ವಿಶ್ವಾಸ. ತನ್ನ ಬದುಕಿನಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ತಂದೆಯಾದ ದೇವರಿಗೆ ತಿಳಿದಿದೆ, ಅವರು ನನ್ನನ್ನು ಸಂರಕ್ಷಿಸುತ್ತಾರೆ ಎನ್ನುವ ಅಚಲ ವಿಶ್ವಾಸದಿಂದ ಪ್ರಭು ಯೇಸು ಜೆರುಸಲೇಮಿಗೆ ಬರುತ್ತಾರೆ. ಪ್ರಭು ಯೇಸು ಜನರ ಮೇಲೆ ತನ್ನ ನಂಬಿಕೆಯನ್ನು ಹೊಂದಿರಲಿಲ್ಲ, ಮೊದಲಾಗಿ ತನ್ನ ತಂದೆಯ ಮೇಲೆ ಅವರು ಹೆಚ್ಚಳ ವಿಶ್ವಾಸವನ್ನು ಹೊಂದಿದ್ದರು. ಪ್ರಭು ಯೇಸು ತನ್ನ ಬದುಕಿನಲ್ಲಿ ಬಂದಂಥ ಶಿಲುಬೆಯನ್ನು, ಮುಳ್ಳಿನ ಕಿರೀಟವನ್ನು, ಜನರ ಕೃತಜ್ಞತೆಯನ್ನು ಮತ್ತು ತನ್ನನ್ನೇ ಗುರುದ್ರೋಹ ಮಾಡಲಿದ್ದ ಆ ಶಿಷ್ಯನನ್ನು ಪ್ರಭು ಯೇಸು ಸ್ವೀಕರಿಸಿದರು. ನಮ್ಮ ಬದುಕಿನಲ್ಲಿ ಬರುವಂಥ ಸವಾಲುಗಳನ್ನು ನಾವು ಸ್ವೀಕರಿಸುತ್ತೇವೆಯೇ, ಅಥವಾ ಸವಾಲುಗಳಿಗೆ ಹೆದರಿ ಜೀವನವೇ ಬೇಡ ಎಂದು ನಾವು ಯೋಚಿಸುತ್ತೇವೆ? ಜನರ ಹೊಗಳಿಕೆ ತೆಗಳಿಕೆಗೋಸ್ಕರ ನಾವು ಬದುಕುತ್ತಿದ್ದೇವೆ, ಅಥವಾ ದೇವರ ದೃಷ್ಟಿಯಲ್ಲಿ ನಾವು ಅವರಿಗೆ ಸ್ವೀಕಾರ ಯೋಗ್ಯವಾದಂಥ ಕೃತ್ಯಗಳನ್ನು ನಾವು ಮಾಡುತ್ತಿದ್ದೇವೆ ಎನ್ನುವುದಕ್ಕೆ ಆಲೋಚಿಸಲು ಈ ಒಂದು ಗರಿಗಳ ಭಾನುವಾರ ನಮಗೆ ಕರೆಯನ್ನು ನೀಡುತ್ತದೆ. ಆದ್ದರಿಂದ ಜನರ ಹೊಗಳಿಕೆ ತೆಗಳಿಕೆಗೆ ನಾವು ಮಾರಿ ಹೋಗದೆ ನಮ್ಮನ್ನು ಸಂರಕ್ಷಿಸಿದ ಪ್ರಭು ಯೇಸುವಿಗೆ ಅವರಂತೆ ಕೆಚ್ಚದೆಯಿಂದ ನಾವು ಸಹ ಸತ್ಯಪರರಾಗಿ ನೀತಿಯಂತೆ ಕಷ್ಟ ಕೊಟಲೆಯಲ್ಲಿ ಬಂದರೂ ಸಹ ನಾವು ಪ್ರಭುವಿನಂತೆ ನಿಚ್ಚಳ ಹೃದಯದಿಂದ ದೇವರಿಗೆ ನಿಷ್ಠಾವಂತರಾಗಿ ಬದುಕುವ ಕೃಪೆಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು, ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿ ಪಡಿಸು, ಪಾರ್ಶ್ವದ ಜಲವೇ ನನ್ನ ಮೀಸು, ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು, ಓ ಪ್ರಿಯ ಯೇಸುವೆ ನನ್ನ ನಾಲಿಸು, ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು, ನಿನ್ನ ನಗಲ ಬಿಡದಿರುವೇಸು, ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು, ಮರಣದ ವೇಳೆಯೊಳೆನ್ನ ಕರೆಸು, ಭಕ್ತ ಸಂತರೊಂದೇ ನಿನ್ನನ್ನು ಸ್ತುತಿಸೆ, ಮೋಕ್ಷದ ದ್ವಾರವ ತೆರೆದಿರಿಸು. ಪ್ರಭು ಯೇಸುವೆ, ನಿಮ್ಮ ಜೀವನದಲ್ಲಿ ಬಂದಂತಹ ಈ ಒಂದು ಕೊನೆಯ ದಿನಗಳಲ್ಲಿ ನೀವು ಕೆಚ್ಚದೆಯಿಂದ ಧೈರ್ಯದಿಂದ ಪಿಲಾತನ ಮುಂದೆಯೂ ಜನರ ಮುಂದೆಯೂ ನೀವು ತಂದೆಯಾದ ದೇವರಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೀರಿ. ನಮ್ಮ ಬದುಕಿನಲ್ಲೂ ಸಹ ಇಂಥ ಅನ್ಯಾಯದ ಅನೀತ ಕ್ಷಣಗಳು ಬಂದಾಗ ನಾವು ಸದಾ ನಿಮ್ಮಲ್ಲಿ ಭರವಸೆಯನ್ನಿಟ್ಟು ನಿಮ್ಮ ಹಿಂಬಾಲಿಸಿ ಬರುವ ಕೃಪೆಯನ್ನು ನಮಗೆ ನೀಡಿರಿ. ನಿಮ್ಮ ಪರಿಶುದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸಿದ್ದೇವೆ, ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಸುತಮ್ಮ ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ, ಆಮೇನ್.